ಇದು ಅಡಿಕೆ ಸೊಪ್ಪಿಂತ. ಇದು ಮೇಕೆ ಮತ್ತು ಕುರಿ ದನ ತುಂಬ ಇಷ್ಟಪಟ್ಟು ಮೇಯ್ತದೆ. ಇದು ಮಹತ್ವ ಏನಂದರೆ, ಎಂಥ ರೋಗ ಇಲ್ಲಿ ಗಾಯಗಳು ಮಚ್ಚಿನಲ್ಲಿ ಎಡ್ಡು ಬಿದ್ದ ಕಾಯಿದ್ರೂ ಇದು ಕ್ಯೂರ್ ಆಗುತ್ತೆ. ಇದು ಜೊತೆಗೆ ಅರಿದು ಮತ್ತು ಇದೆಲ್ಲ ಟರ್ಮರಿಕ್ ಅಂದರೆ ಅರ್ಶಿನ ಸೇರಿಸಿ ಅರಿಸಿದು ಹಾಕಿದ್ರೆ ಈ ಜೊತೆಗೆ ಮತ್ತು ಮುಟ್ಟಿನ ಮಣಿ ಇದು ಮೂರು ಹಾಕಿದ್ರೆ ಇನ್ನೂ ವಿಶೇಷ. ಇದು ಮೂರು ಹಾಕಿ ಒಬ್ಬೊಬ್ಬರಿಗೆ ಕಾಲಿನಲ್ಲಿ ಆಣಿ ಅಂತಾರೆ, ಕಾಲಿನಲ್ಲಿ ಆಣಿ ಅಂತ ಹೇಳ್ತಾರೆ. ಅದು ಚುಚ್ಕೊಂಡ್ರೆ ಡಾಕ್ಟರ್ ಕಾಲೇ ತೆಗಿಬೇಕಂತಾರೆ. ಹಂಗೆ ಕೊಲ್ತೋಗುತ್ತೆ ಅವ್ರಿಗೆ ಆಣಿ ಚುಚ್ಕೊಂಡ್ರೆ ಅಲ್ಲ, ಇದರಿಂದ ಸೇಫ್ಟಿಗೆ ಇರೋಲ್ಲ. ಹಂಗೆ ಚುಚ್ಕೊಂಡು ಡಾಕ್ಟರ್ ಹತ್ರ ಹೋದ್ರೆ ಕಾಲು ತೆಗಿಬೇಕು, ಅದು ಹಂಗೆ ಕೊಲ್ತೋಗ್ಬಿಡ್ತದೆ. ಆದರೆ ಇದು ಹಾಕಿ ಕಟ್ಟಿದರೆ ಒಂದು ವಾರಕ್ಕೆ ರಣಾಲ ಆರೋಗಿ ಆರಾಮಾಗಿ ಕಾಲು ಓಡಾಡ್ಬೋದು, ಕಿವಿಯೆಲ್ಲ ಒಟ್ಟೋಗುತ್ತೆ ಅಂತ ಅಮೂಲ್ಯವಾದ. ಇದು ಪುರುಷರಿಗೆ ಶಕ್ತಿ ಇರೋಲ್ಲ, ಕೆಲ ಗಂಡಸರಿಗೆ ಸಾಫ್ಟ್ವೇರ್ ಇಂಜಿನಿಯರ್ಸು ತುಂಬ ಇದಾಗಿರೋ ಅಲ್ಲಿಯವ್ರಿಗೂ ಸಿಟಿಯವ್ರಿಗೆ ಎಣ್ಣೆ ಹೊಡೆದು ಅಲ್ಲಿ ಇಲ್ಲಿ ಹಾಲು ಮಾಡ್ಕೊಂಬಿಡ್ತಾನೆ. ಅಂಥ ಟೈಮ್ನಲ್ಲಿ ಇದು ಸೊಪ್ಪು ಗಂಡಸುತ್ತ ಕೊಡ್ತದೆ ಅಂತ ಅಮೂಲ್ಯವಾದ. ಇದು ಇದು ಬೇರಿಂದ ವಶೀಕರಣ ಮಾಡ್ಬೋದು. ಯಾರು ಬೇಕಂದ್ರೆ ಬಟ್ ದುರುಪಯೋಗ ಮಾಡ್ಬೋದು. ಇದನ್ನು ವಶೀಕರಣ ಅಂದರೆ ಎಂತಿ ಗಂಡ ಜಗಳ ಮಾಡಿದ್ರೆ ವಶೀಕರಣ ಮಾಡ್ಕೊಬೋದು. ಮೂರನೇವ್ರ ವಶೀಕರಣ ಮಾಡಿ ಪಾಪ ಆಗುತ್ತೆ. ಆಮೇಲೆ ಯಾರು ನಮ್ಮ ಮನೇಲಿ ಹೇಳಿದ ಮಾತು ಕೇಳಂದ ಮಕ್ಕಳು ಅದನ್ನು ವಶೀಕರಣ ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಶತ್ರುಗಳಿದೆ, ಶತ್ರುಗಳಿಂದ ನಿವಾರಣೆ ಮಾಡೋಕ್ಕೆ ಈ ಬೇರಿಂದ ತುಂಬ ಅಮೂಲ್ಯ ಶಕ್ತಿ ಇದೆ. ಮತ್ತು ಮಾಟ ಮಂತ್ರ ಮಾಡಿದರೆ ಮತ್ತು ಮ್ಯಾಜಿಕ್ ಮಾಡಿದರೆ ಇದನ್ನು ಇಟ್ಕೊಂಡ್ರೆ ಅವ್ರಿಗೆ ಅಂಥ ಎಫೆಕ್ಟ್ ಕಡಿಮೆ ಆಗುತ್ತೆ. ಅಂಥ ಅಮೂಲ್ಯವಾದದ್ದು ಮುಟ್ಟಿನ ಮುನಿ ಇದು ಅಂತ.